ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮಡಿಕೇರಿಗೆ. ಸೊ ಒನ್ ಡೇ ಸ್ಟ್ರೀಟ್ ಟ್ರಿಪ್ ಇದು. ಸೊ ನಾವು ಮೂರು ಜನ ಇದ್ದೀವಿ, ನಾನು ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಶ್ರೀನಿಧಿ, ಆಮೇಲೆ ಇನ್ನೊಬ್ಬರು ಪವನ್ ಅಂತ, ಅವರು ಬಂದ್ಬಿಟ್ಟು ಇಲ್ಲಿದೆ ಎನ್ಫೀಲ್ಡ್ 500 ಅಲ್ಲಿದ್ದಾರೆ. ಸೊ ಬೆಳಗ್ಗೆ 4 ಗಂಟೆಗೆ ಹೊರಟ್ವಿ, ಇವಾಗ ಟೈಮ್ ಬಂದ್ಬಿಟ್ಟು 5:10 ಆಲ್ರೆಡಿ ಬೆಳಕಾಗಿ ಹೋಗಿದೆ. ಕ್ಲೈಮೇಟ್ ಸಕಾಲಾಗಿದೆ ಗಾಡಿ ಓಡಿಸೋಕ್ಕೆ. ನೋಡೋಣ ಬನ್ನಿ ಹೆಂಗಾಗತ್ತೆ ಅಂತ. ಮುಂದೆ ಈ ಮೈಸೂರು ಹೋಗ್ಬೇಕಂದ್ರೆ ಇದೊಂದು ಬೇಜಾರು ರೋಡಲ್ಲಿ, 10 ಅಡಿಗೆ ಒಂದೊಂದು ಸ್ಪೀಡ್ ಬ್ರೇಕರ್ ಇದೆ. ರೋಡ್ಗಳಲ್ಲಿ ಸ್ಪೀಡ್ ಬ್ರೇಕರ್ ಇದೆಯೋ, ಸ್ಪೀಡ್ ಬ್ರೇಕರ್ಗಳ ಮಧ್ಯ ರೋಡ್ ಇದೆಯೋ ಅಂತ ಗೊತ್ತಾಗಲ್ಲ. ಪೆಟ್ರೋಲ್ ರೋಡಲ್ಲಿ ಹೋಗೋಕ್ಕಾಗಲ್ಲ, ಏನು ಮಾಡೋಣ. ಅದಕ್ಕೆ ಇದೇ ರೋಡಲ್ಲಿ ಬ್ರೇಕ್ ಹಾಕ್ಕೊಂಡು ಗೇರ್ ಚೇಂಜ್ ಮಾಡಿಕೊಂಡು ಅವಾಗವಾಗ ಸ್ವಲ್ಪ ಒಂದು ಸ್ವಲ್ಪ ಝೂಮ್ ಆಗಿ ಹೋಗಿ ಮೈಸೂರು ಕಡೆ ಹೋಗ್ತಾ ಇದ್ವಿ. ಇಲ್ಲಿಂದ ಮೈಸೂರು, ಆಮೇಲೆ ಮೈಸೂರಿಂದ ಮಡಿಕೇರಿ ಒಂದು 10:30-11 ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ನೋಡ್ಬೇಕು ಹೆಂಗಾಗತ್ತೆ ಅಂತ. ರಾಮನಗರ ರೀಚ್ ಆಯ್ತು. ಬ್ರೇಕ್ಫಾಸ್ಟ್ ಅಂತೂ ಲೈಟಾಗಿ ಅಲ್ಲಿ ಹೊರಡ್ತಿರುವಾಗ PS ಕಾಲೇಜ್ ಹತ್ರ ಮಾಡ್ಕೊಂಡಿದ್ವಿ. ಬ್ರೇಕ್ಫಾಸ್ಟ್ಗಿಂತ ಸ್ಟಾಪ್ ಇಲ್ಲ ಅನ್ಸುತ್ತೆ. ಏನು ಮಗ, ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡ್ತೀವ ಮತ್ತೆ? ಇಲ್ಲ ಅಲ್ಲ, ಡೈರೆಕ್ಟ್ ಮೈಸೂರು ಆದ್ಮೇಲೆ. ಓಕೆ, ಸೂಪರ್, ಪರವಾಗಿಲ್ಲ. ಅಷ್ಟೇನು ಹೇಳೋ ಅಷ್ಟೇನು ಕೆಟ್ಟದಾಗಿಲ್ಲ ರೋಡ್, ಇದು ಚೆನ್ನಾಗೇ ಇದೆ. ಆ್ಯಕ್ಚುಲಿ ಇಟ್ಸ್ ಎ ನೈಸ್ ರೋಡ್, ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಸರಿ, ಹಾಂ, ನೀ ಅಲ್ಲಿ ಮೆಸ್ಸಿ ಟೋಲ್ ರೋಡಲ್ಲಿ ಹೋದ್ರೆ ನೀನು ಒಂದೇ ಸ್ಪೀಡಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ಬೋದು. ಗಾಡಿ ತೆಗೆದ್ರೆ ಆಫ್ ರೋಡ್ ಬರಲೇಬೇಕಂತ ಹೇಳೋದು ಇದಕ್ಕೇನೆ. ಆಯ್ತಾ, ಮೈಸೂರಿಗೆ ಹೋಗುವಾಗಲೂ ಕೂಡ ಆಫ್ ರೋಡ್. ಅಮ್ಮ ಅಮ್ಮ, ಇದು ಮೈಸೂರು 4-lane ತಗೊಂಡಿಲ್ಲ ಅಂದರೆ ಇದೊಂದು ಹಳ್ಳಿ ಒಳಗಿಂದ ಹೋಗ್ಬೇಕಂತೆ. ಅಲ್ಲಂತೂ ರೋಡೇ ಇಲ್ಲ. ಓಕೆ ಅಮ್ಮ, ಟರ್ನ್ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಶ್ರೀನಿಧಿ ಕರೆಕ್ಟ್ ಟೈಮ್ಗೆ ಹೇಳ್ದ. ಇಲ್ಲಿ ಟ್ರೈನ್ ದರ್ಶನ ಬೇರೆ ಆಗುತ್ತೆ. ಹಿಂದೆ ಹಾಕಿ ಸ್ವಲ್ಪ ಮಗ ಗಾಡಿನ, ಹಿಂದಿಂದ ಹಾಕ, ಮುಂದೆ ಹೋಗ್ಬೇಡ. ಗಾಡಿ ಬೆಳಗ್ಗೆ ರೈಲ್ವೆ ದರ್ಶನ ಆಯ್ತು. ಸುಮಾರೊಂದು 15-20 ಬೈಕ್ಗಳಿತ್ತು, ಎಲ್ಲರೂ ಮೈಸೂರು ಕಡೆನೆ ಹೋಗ್ತಿದ್ವಿ ಮೋಸ್ಟ್ಲಿ. ಸೊ ಇವಾಗ ಗಾಡಿ ಮೇಲೆ ವಾಪಸ್ ಕುಂತು ಹೋಗ್ತಾ ಇದ್ವಿ ಮೈಸೂರು ಕಡೆ. ಸೊ ಫೈನಲಿ ನಾವು ಚನ್ನಪಟ್ಟಣ ರೀಚ್ ಆಗಿದ್ದೀವಿ ಇವಾಗ. ಆಯ್ತಾ, ಸೊ ಇಲ್ಲಿಂದ ಇನ್ನೊಂದು 1.5 hours ಮೈಸೂರು, 1 hour ಮೈಸೂರು. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ, ಮೋಸ್ಟ್ಲಿ ಗಣಪತಿ ಇಟ್ಟಿದ್ದಾರೆ ಎಲ್ಲೋ, ಅದಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ. ಸೊ ಒಂದು ಸಣ್ಣ ಬ್ರೇಕ್ ಆದಮೇಲೆ ಬ್ಯಾಕ್ ಆನ್ ಟ್ರ್ಯಾಕ್. ಸೊ ಇನ್ನೂ 3 hours 25 minutes ಇದಂತೆ, 171 kilometers. ಓಕೆ, ಸದ್ಯಕ್ಕೆ ಚನ್ನಪಟ್ಟಣದಲ್ಲಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಮದ್ದೂರು. ಟೈಮ್ ಬಂದ್ಬಿಟ್ಟು 7:30. ಮಂಡ್ಯ ರೀಚ್ ಆಗಿದ್ದೀವಿ ಈಗ. ಇಲ್ಲಿಂದ ಇನ್ನೂ 150 kilometers ಇದೆ. ಸ್ವಲ್ಪ ಘಾಟ್ ಸೆಕ್ಷನ್ ಇರೋದ್ರಿಂದ 150 kilometers 3 hours ತೋರಿಸ್ತಾ ಇದೆ. ಆಯಿತಾ, ಅದು ಮಂಡ್ಯದಲ್ಲಿ ಬೆಳಗ್ಗೆ 7:30 ಆದರೂ ಸಾಕು ಟ್ರಾಫಿಕ್ ಇದೆ ಅನ್ಬೋದು.
ಪತ್ತಂತಿಟ್ಟು ಹೋಗೋ ರೋಡ್ ಇದು. ಆಮೇಲೆ ಇಲ್ಲಿಂದ ಇವಾಗ ನೆಕ್ಸ್ಟ್ ಹುಣಸೂರು ಅಲ್ಲ ಮಗ? ಓಕೆ, ಹುಣಸೂರು ಆಮೇಲೆ ಅಲ್ಲಿಂದ ಮಡಿಕೇರಿ. ಇಷ್ಟೊತ್ತು ಒಂಥರ ರೋಡ್ ಆಯಿತು, ಇನ್ಮೇಲೆ ಇನ್ನೊಂಥರ ರೋಡು. ಇಲ್ಲ ಓಕೆ, ಹ್ಮ್ ಸೊ ಮತ್ತೇನೊಂದು ಡಿವಿಷನ್ ತಗೊಂಡು ಬೃಂದಾವನ ಅಂತ ಎಲ್ಲ ಹೋಗ್ತಾ ಇದ್ದೀವಿ, 18 kilometers ಅಂತೆ. ಓಕೆ, ಆ ರೋಡ್ ಸೂಪರ್ ಆಗಿತ್ತು. ಛೇ, ಈ ರೋಡ್ ಚೆನ್ನಾಗಿದ್ರೆ ಸಾಕು. ಶ್ರೀರಂಗಪಟ್ಟಣ ಎಂಟರ್ ಆದ್ವಿ. ಇಲ್ಲಿಂದ ಇನ್ನು 130 kilometers, 2 hours 38 minutes ಅಂತ ತೋರಿಸ್ತಾ ಇದೆ. ಈ ರೋಡ್ ತುಂಬ ಚೆನ್ನಾಗಿದೆ, ಎಷ್ಟೇ ಚಗದಾಗಿದೆ ಆಕ್ಚುಲಿ, ಗ್ರೀನರಿ ಎಲ್ಲ ಸೂಪರ್ ಆಗಿದೆ. ಇದೆ ಇಲ್ಲಿ ಹುಣಸೂರು ಬೈಪಾಸ್ ರೋಡಲ್ಲಿ ಒಂದು ಹೋಟೆಲ್ ಕಾಣಿಸ್ತು. ಬೆಳಗ್ಗೆ 4 ಗಂಟೆ ಮಾಡಿದ ಬ್ರೇಕ್ಫಾಸ್ಟು ಆಯಿತಾ. ಸೊ ಏನಾದರೂ ತಿನ್ಕೊಳ್ಳೋಣ ಅಂತ ಒಂದು ಸಣ್ಣ ಬ್ರೇಕ್ ಹಾಕಿದ್ವಿ. ಸೊ ಇವಾಗ ಗೆಟಿಂಗ್ ಬ್ಯಾಕ್ ಆನ್ ದ ರೋಡ್. ಓಕೆ ಶ್ರೀನಿಧಿ, ಪವನ್, ಲೆಟ್ಸ್ ಗೋ. ರೈಟ್, ಆಂಬುಲೆನ್ಸ್. ಸೊ ಕುಶಾಲ್ ನಗರ, ಪಿರಿಯಾಪಟ್ಟಣ, ಮಡಿಕೇರಿ ರೋಡಲ್ಲಿದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜಾಸ್ತಿ ಟ್ರಾಫಿಕ್, ಎರಡಾಬರಿ ಟ್ರಾಫಿಕ್ ಇದೆ ಮಾತ್ರ ಇಲ್ಲಿ. ಆಯ್ತಾ, ಒಂದು ಕಾರ್ನ ರೇಸ್ ಹೊಡಿಬೇಕಂದ್ರೂ ತುಂಬ ನೋಡಿಕೊಂಡು ವಿಚಾರ ಮಾಡಿ ಹೊಡೆಯುವಂಥ ಪರಿಸ್ಥಿತಿ. ಓಕೆ, ಹಾಂ ಓಕೆ, ನಮ್ಮ ಸ್ಟೇ ಬಂದ್ಬಿಟ್ಟು ಇವತ್ತು ಇನ್ನೊಂದು 16 kilometers ದೂರ ಇದೆ, 25 ನಿಮಿಷ ಆಯ್ತಾ. ಆದರೆ ಸಖತ್ ಗ್ರೀನರಿ ಇದೆ ಅಕ್ಕಪಕ್ಕ. ಆಮೇಲೆ ಇಲ್ಲೊಂದೀಗ ಸಣ್ಣ ಬ್ರೇಕ್ ತಗೊಂಡು ನೆಕ್ಸ್ಟ್ ಬ್ರೇಕ್, ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ಲಿ ನಮ್ಮ ಸ್ಟೇ. ಓಕೆ, ಇನ್ನೊಂದು 13 kilometers ದೂರ ಇದೆ, ಲಾಸ್ಟ್ ಒಂದು ಘಾಟ್ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಪ್ಕಾ ನಾಮ ಕ್ಯಾ? ಸಂಜಯ್ ಗಂಗ್ವಾಲ್. ಉತ್ತರಾಖಂಡ್? ಅಚ್ಛಾ, ಗುಮ್ನೆ ಆಪೇ? ಹಮಾರೇ ಪಾಸ್ ಭೀ ಬಹುತ್ ಲೋಗ್ ರಹೇ ಹಾಂ ಬಾಬು ಭಯ್ಯಾ. ಅಚ್ಛಾ, ನೀ ನಾಮ ಸುನಿಯ? ನೀ ಸುನಿಯ? ನೀ ಸುನಿ? ನೀ ನೀ ಚಾಲೂ ಹಾ ಚಾಲೂ ರೆಕಾರ್ಡ್ ಹೋಗ್ರೆ. ಸೊ ಹೋಟ್ಲಂತೂ ರೀಚ್ ಆದ್ವಿ ಫೈನಲಿ.
ಹಿಂಗಿದೆ ನೋಡಿ, ನಮ್ಮ ಜಾಕಿ ಮತ್ತು ಬೇರೆ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಸದ್ಯಕ್ಕೆ. ಒಳಗೆ ಹೋಗಿ ನೋಡಿ ನಾವು ರೂಮ್ ಹೆಂಗಿದೆ ಅಂತ. ಬನ್ನಿ, ಶ್ರೀನಿಧಿ ಎಲ್ಲ ಒಂದು ಸಾಮಾನ್ಯ ಹರಡ್ಬಿಟ್ಟಿದ್ದಾನೆ. ಬರೀ ಹಿಂಗೆ ಹಾಕೊಳ್ಳೋದು ಅರ್ಥ ಆಯ್ತಲ್ಲ, ಆಯ್ತಾ? ಬೇಡ ಬೇಡ ಅಂದ್ರೆ ಒಂದ್ ಕಡೆ ಒಂದೊಂದ್ ಕಡೆ ಒಂದೊಂದು ನೋಡಿ ಸರ್, ನಂದೆ ನೋಡಿ ಸರ್, ಆಮೇಲೆ ನೋಡಿ. ಆಮೇಲೆ ಇಲ್ಲೊಂದು ಬಾಲ್ಕನಿ ಇದೆ, ಬಾಲ್ಕನಿಯಿಂದ ಒಳ್ಳೆ ವ್ಯೂ ಇದೆ. ಸೊ ರೂಮು ಇದು ಪವನ್ ಅಂತ, ಹಲೋ, ನಮ್ಮ ಹೊಸ ಫ್ರೆಂಡು. ಇವ್ ನಾಳೆ ಹಳೆ ಅಂದ್ರಿ, ಹಳೆ ಫ್ರೆಂಡ್ ಕೊಡೋ, ಹಳೆ ಫ್ರೆಂಡ್ ಕೊಡೋ. ನೀನು ಸುಮ್ಮನೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ. ಇದು ಬಾತ್ರೂಮು. ಓಹ್ ಸೂಪರ್, ಬನ್ನಿ ನೋಡೋಣ ಮುಂದೆ ಹೆಂಗಾಗತ್ತೆ ಅಂತ.